ಜನವರಿಯಲ್ಲಿ ಪಂಚರತ್ನ ಯಾತ್ರೆ ರಣಕಹಳೆ. ಬೈಲಹೊಂಗಲ ಕ್ಷೇತ್ರದಲ್ಲಿ ಹೆಚ್ಡಿಕೆ ರಥಯಾತ್ರೆಯನ್ನ ಮಾಡ್ತಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ ಶಂಕರ ಮಾಡಲಗಿ ಪರ ಪ್ರಚಾರವನ್ನ ಸಹ ಮಾಡಿದ್ದಾರೆ. ಬೈಲಹೊಂಗಲ ಕ್ಷೇತ್ರದ 23 ಗ್ರಾಮಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಹೆಚ್ಡಿಕೆ. ಮಾಜಿ ಸಿಎಂ ಕುಮಾರಸ್ವಾಮಿ ನೇತೃತ್ವದಲ್ಲಿ ಯಾತ್ರೆ ನಡೀತಾ ಇದೆ. ನಾಳೆ ಧಾರವಾಡ ಮತ್ತು ಗದಗ ಜಿಲ್ಲೆ ಪ್ರವಾಸವನ್ನ ಮಾಡಲಿದ್ದಾರೆ ಮಾಜಿ ಸಿಎಂ ಆದಂತಹ ಕುಮಾರಸ್ವಾಮಿ. ಅವರಿಗೆ ಅದ್ದೂರಿಯಾದಂತಹ ಸ್ವಾಗತ ಹೋದಲೆಲ್ಲ ಸಿಗ್ತಾ ಇದೆ. ದಳಪತಿ ಕುಮಾರಸ್ವಾಮಿ ಮೆರವಣಿಗೆಯಲ್ಲಿ ಜನಸಾಗರವೇ ಕಂಡು ಬರ್ತಾ ಇದೆ. ಜೆಡಿಎಸ್ ಅಧಿಕಾರಕ್ಕೆ ತರಬೇಕೆಂಬ ನಿಟ್ಟಿನಲ್ಲಿ ಟಾರ್ಗೆಟ್ 123 ಮಿಷನ್ ಅಡಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಬೆಳಗಾವಿ ಜಿಲ್ಲೆಯಲ್ಲೂ ಸಹ ಮಿಂಚಿನ ಸಂಚಾರ ನಡೆಸಿದ್ದಾರೆ. ಇಂದು ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಜೆಡಿಎಸ್ ಪಂಚರತ್ನ ಯಾತ್ರೆ ಬಂದಿದೆ. ನೀವು ನೋಡಬಹುದು ದೃಶ್ಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ನೆರೆದಿದ್ದಾರೆ. ಏನು ಕುಮಾರಸ್ವಾಮಿ ಅವರು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಅಲ್ಲೆಲ್ಲ ಜನ ಸೇರಿ ಅವರಿಗೆ ಅಭೂತಪೂರ್ವ ಸ್ವಾಗತ ಕೋರ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರಿದ್ದಾರೆ. ಸರ್, ಇವತ್ತು ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರ ನಡೆಸಿದ್ದಾರೆ, ವಿಶೇಷವಾಗಿ ನಿಮ್ಮ ಅಧ್ಯಕ್ಷರೇ ಪ್ರತಿನಿಧಿಸುವಂಥ ಕ್ಷೇತ್ರ ಇಲ್ಲಿ ಬೆಳಗಾವಿಯಲ್ಲಿ ಈಗಾಗಲೇ ಖಾನಾಪುರ ಕ್ಷೇತ್ರದಲ್ಲಿ ಈ ಒಂದು ಪ್ರವಾಸ ಮುಗಿಸಿದ್ದೇವೆ. ಅದೇ ರೀತಿಯಲ್ಲಿ ರಾಯಬಾಗು ಮತ್ತು ಕುಡಚಿನಲ್ಲಿ ಕಾರ್ಯಕ್ರಮ ಮುಗಿದಿದೆ. ಇವತ್ತು ಬೈಲಹೊಂಗಲದಲ್ಲಿ ಸುಮಾರು 40-50 ಹಳ್ಳಿಗಳಿಗೆ ಭೇಟಿ ಕೊಡ್ತಕ್ಕಂಥ ಕಾರ್ಯಕ್ರಮದ ಮುಖಾಂತರ ನಮ್ಮ ಪಕ್ಷದ ಅಧ್ಯಕ್ಷರೇನು ಚುನಾವಣೆ ನಿಲ್ತಾ ಇದ್ದಾರೆ ನಮ್ಮ ಶಂಕರ ಮಾಡ್ಲಿಗೆ ಅವರು. ಈ ಭಾಗದಲ್ಲೂ ಸಹ ರೈತರು ಈ ಬಾರಿ ಜನತಾ ದಳವನ್ನು ಬೆಂಬಲಿಸಬೇಕು ಅಂತಕ್ಕಂಥ ಒಂದು ಭಾವನೆಗಳನ್ನು ನಾನು ಕಾಣ್ತಾ ಇದ್ದೇನೆ. ನನಗೆ ಯಾವುದೇ ರೀತಿ ಸಂಶಯಗಳಿಲ್ಲ. ರಾಜ್ಯದಲ್ಲಿ ಈ ಬಾರಿ ಜನತಾ ದಳದ ಅಭ್ಯರ್ಥಿಗಳು ಇವತ್ತು ಸ್ಪಷ್ಟವಾದ ಬಹುಮತ ತರತಕ್ಕಂಥ ನಿಟ್ಟಿನಲ್ಲಿ ಅವರ ಶ್ರಮವೂ ಏನಿದೆ ಈ ಬಾರಿ ಜನತೆಯು ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಈ ಬಾರಿ ರಾಷ್ಟ್ರೀಯ ಪಕ್ಷಗಳಿಗೆ ಜನರು ಮನ್ನಣೆ ನೀಡಲ್ಲ ಅಂತ ಕೊಡ್ಲಾರು. ಈ ಬಾರಿ ಎರಡೂ ರಾಷ್ಟ್ರೀಯ ಪಕ್ಷಗಳ ನಡವಳಿಕೆ ನೋಡಿದ್ದಾರೆ. ಯಾವುದೇ ಕಾರಣಕ್ಕೂ ರಾಷ್ಟ್ರೀಯ ಪಕ್ಷಗಳು ಈ ಬಾರಿ ಈ ರಾಜ್ಯದಲ್ಲಿ ಏನೇ ಅವರ ಭರವಸೆಗಳನ್ನು ಕೊಟ್ಟರು ಆ ಜನ ನಂಬಲಿಕ್ಕೆ ತಯಾರಾಗಿಲ್ಲ. ಮತ್ತೊಂದೆಡೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಹೇಳ್ತಾರೆ, ಮುಂದಿನ ಬಾರಿ 2023 ಮೇ ಬಳಿಕ ನಾನು ಅಧಿಕಾರದಲ್ಲಿ ಇರ್ತೀನಿ, ಇಲ್ಲ ಅಂದರೆ ಅಧಿಕಾರದಲ್ಲಿರೋರು ನಾ ಜೊತೆ ಕೈ ಹಿಡಿತೀನಿ ಅಂತ ಅದು ನೋಡೋಣ. ಸಮಯ ಬಂದಾಗ ಅವ್ರು ಏನು ಹೇಳ್ತಾ ಇದ್ದಾರೆ ಅವ್ರಿಗೆ ಯಾರಾದರೂ ಹೇಳಿರ್ಬೋದು, ಇಬ್ಬರು ಸೇರಿ ಮಾಡ್ಬೋದು. ಇಲ್ಲ, ಆ ಪ್ರಶ್ನೆ ಬರೋದಿಲ್ಲ, ಈ ಬಾರಿ ಸ್ವತಂತ್ರ ಸರ್ಕಾರ ಬರುತ್ತೆ. ಮತ್ತೊಂದೆಡೆ ನಿಮ್ಮ ವಿರುದ್ಧ ಚಿತ್ರನಟಿ ರಮ್ಯಾ ಅವರನ್ನು ಕಣಕ್ಕಿಳಿಸ್ಬೇಕಂತ ಕಾಂಗ್ರೆಸ್ ಚಿಂತನೆ ನಡೆಸಿದ್ರು. ಯಾರನ್ನ ಬೇಕಾದ್ರೂ ನಿಲ್ಲಿಸ್ಕೊಳ್ಳೋದು ಅವ್ರಿಗೆ ಸೇರಿದಂಥದ್ದು, ನಾನು ಅದ್ರ ಬಗ್ಗೆ ಯಾವುದು ತಲೆ ಕೆಡಿಸ್ಕೊಳ್ಳೋ ಪ್ರಶ್ನೆ ಇಲ್ಲ. ಯಾರನ್ನು ಬೇಕಾದರೂ ಕಾಂಗ್ರೆಸ್ಸು ಬಿಜೆಪಿ ಅವರು ಅಭ್ಯರ್ಥಿ ಮಾಡೋದು ಅವ್ರ ಪಕ್ಷಕ್ಕೆ ಸೇರಿರ್ತಕ್ಕಂಥದ್ದು. ಶಿವಲಿಂಗೇಗೌಡರು ಹೇಳ್ತಾರೆ ನನ್ನ ಬಗ್ಗೆ ಮಾತಾಡಬೇಡಿ, ನನ್ನ ಬಗ್ಗೆ ಮಾತಾಡಿದರೆ ನಿಮ್ಮ ಬಗ್ಗೆನೂ ಎಲ್ಲ ಬಿಚ್ಚಬೇಕಾಗ. ಏನು ಬಿಚ್ಚಬೇಕು, ಬಿಚ್ಚ ಕೇಳಿ, ಏನು ಬಿಚ್ಚಾರಂತೆ ನಮ್ಮ ಬಗ್ಗೆ, ಬಿಚ್ಚಕ್ಕೆ ಏನು ಇಟ್ಕೊಂಡವ್ರೆ. ಅದರಿಂದ ಅವರ ಮಾತುಗಳಿಗೆ ನಾವು ಲೆಕ್ಕಕ್ಕೂ ಇಡಲ್ಲ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಅವರ ಮಾತುಗಳೇನಿದೆ ದುರಹಂಕಾರ ಬಿಟ್ಟು ಸುಳ್ಳು ಹೇಳೋದು ಬಿಟ್ಟು ರಾಜಕಾರಣ ಮಾಡೋಕ್ಕೆ ಹೇಳಿ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೀನಿ. ಸಿದ್ದರಾಮಯ್ಯ ಅವರು ನೀವು ಸುಳ್ಳು ಹೇಳ್ತೀರಿ ಅಂತ ಹೇಳ್ತಾರೆ. ಅವರೇ ಸುಳ್ಳಿನ ರಾಮಯ್ಯ, ನಾನಲ್ಲ. ನಾನು ಹೇಳ್ತಕ್ಕಂಥ ಪ್ರಶ್ನೆಗಳಿಗೆ ಒಂದಕ್ಕೂ ಇಲ್ಲಿವರೆಗೆ ಉತ್ತರ ಕೊಟ್ಟಿಲ್ಲ. ಬರೀ ಉಡಾಫೆ ಹೊಡ್ಕೊಂಡು ಸಂತೆ ಭಾಷಣ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ಒಂದು ಬಗ್ಗೆ ಪ್ರಶ್ನೆ ಇಟ್ಟಿರ್ತಕ್ಕಂಥದ್ದಕ್ಕೆ ನಾನು ಅವ್ರಿಗೆ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಿಲ್ಲ. ಅವ್ರು ಹೇಳಿರ್ತಕ್ಕಂಥದ್ದು ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದೇನೆ. ನನ್ನ ಮೈತ್ರಿ ಸರ್ಕಾರ ನಾನೇ ತೆಗಿಲಿಕ್ಕೆ ಕಾರಣ ಅಂತ ಹೇಳ್ತಾರೆ. ಅವ್ರೇನು ಮಾಡಿದ್ರು ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ. ಅದರಿಂದ ಅವರು ಸುಳ್ಳಿನ ಕಂತೆಯ ರಾಮಯ್ಯ. ಕರ್ನಾಟಕದಲ್ಲಿ ಬಿಜೆಪಿ ಬರಲು ನೀವು ಕಾರಣ ಅಂತ ಹೇಳ್ತಾರೆ. ಅವರೇ ಕಾರಣ, ನಾನಲ್ಲ. ಇವತ್ತು ಬೆಳಗ್ಗೆ ಹುಬ್ಳಿನ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ, ಅದಕ್ಕೆ ಉತ್ತರ ಕೂಡ ಕೇಳಿ ನಾಳೆ. ಇದಿಷ್ಟು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳುವಂಥ ಮಾತು. ಕ್ಯಾಮರಾಮನ್ ಅಡೇಶ್ ಪಾಟೀಲ್ ಜೊತೆ ಮಹಂತೇಶ್ ಕುರುಬೇಟ್, ಏಷ್ಯಾ ನೆಟ್, ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.